Fuori dei otto! Fuori dei otto! Fuori dei
ನನ್ನ ಕುರಿತಾಗೆ ನನ್ನ ಮೇಲೆ ಅಸಹ್ಯ ಭಾವನೆ ಮೂಡುತ್ತಾ ಇದೆ. ತನ್ನ ಜೀವಮಾನದ ಹಾಗೆಯನ್ನೆಲ್ಲ ಒಂದೇ ಸಮನೆ ತೀರಿಸಿಕೊಳ್ಳುವಂತಹ ಹುನ್ನಾರದಲ್ಲಿ ಭೀಮ ಇದ್ದಾನೆ ಎನ್ನುವುದು ಅವನ ಒಪ್ಪೆಯಿಂದಲೇ ನನಗೆ ಅರ್ಥವಾಗುತ್ತಾ ಇದೆ. ಏನೋ ಭೀಮಸೇನನ ಕಣ್ತಪ್ಪಿಸಿದೆ, ಇಂದ್ರ ದಿಶಾಭಿಮುಖವಾಗಿ ನಾ ಸಾಗಿ ಬಂದೆ, ಒಂದು ಸುಸ್ಥಳವನ್ನ ಸೇರಿಕೊಂಡು ಈಗ ಸ್ವಲ್ಪ ನೆಮ್ಮದಿಯ ನಿಟ್ಟಿಸಿರನ್ನು ನಾನು ಬಿಡ್ತಾ ಇದ್ದೇನೆ. ಎಲ್ಲಿಯೂ ಭೀಮನ ಪೊಪ್ಪಿ ಈಗ ಕೇಳುತ್ತಾ ಇಲ್ಲ. ಆ ಭೀಮನಿಗೆ ನಾ ಎಲ್ಲಿಗೆ ಹೋಗಿದ್ದೇನೆ ಎನ್ನುವುದರ ಅರಿವು ತಪ್ಪಿರಬೇಕು. ಅಪ್ಪ ಅಪ್ಪ, ಒಂದು ಸುಸ್ಥಳವನ್ನ ಸೇರಿ ನೆಮ್ಮದಿಯ ನಿಟ್ಟಿಸಿರನ್ನ ಬಿಟ್ಟರು ಯಾಕೆ ಈ ವೇದನೆ, ಯಾಕೆ ಈ ಸಂಕಟ? ಈಗ ನಾ ಯೋಚಿಸುತ್ತಾ ಇದ್ದೇನೆ, ಇಂದಿಗೂ 18 ದಿವಸದ ಹಿಂದಿಗೂ ನಾನಿದ್ದಂತಹ ವೈಭವಗಳನ್ನೆಲ್ಲ ಎನಿಸಿದ್ರೆ ಏನು ಅಂತ ಹೇಳಿ ಹೇಳ
ಕ್ಲೇಶ್ವರನಾದಂತಹ ಈ ಸುಯೋಧನನಿಗೆ ಇಂತಹ ಪರಿಸ್ಥಿತಿಯೇ. ರಕ್ತಖಚಿತವಾದಂತಹ ಸಿಂಹಾಸನ ಶ್ವೇತ ಛತ್ರದ ಅಡಿಯಲ್ಲಿ ರಾರಾಜಿಸುತ್ತಾ ಇತ್ತು. ಆ ಸಿಂಹಾಸನವನ್ನು ಏರಿ ಪ್ರಜಾರಂಜಕನಾಗಿ ಮೆರೆದಾಡುತ್ತಾ ಇದ್ದಂತಹ ಕಾಲಕ್ಕೆ ಬೆಳದಿಂಗಳಿನಲ್ಲಿ ಆದರೂ ನಮ್ಮೊಡೆಯ ಬೆವರೊಡೆಯಬಾರದು ಎನ್ನುವ ಉದ್ದೇಶಕ್ಕಾಗಿ ಅಲ್ಲಿವೆ ಚಾಮರದಿಂದ ಗಾಳಿಯನ್ನ ಬೀಸುವುದಕ್ಕಿದ್ದಂತಹ ದಾಸ ದಾಸಿಯರ ಸಂದೋಹ ನಾ ಸಭಾವಲಯವನ್ನ ಪ್ರವೇಶಿಸುತ್ತಾ ಇದ್ದ ಆ ಕಾಲಕ್ಕೆ ಸುಯೋಧನನಿಗೆ ಜಯವಾಗಲಿ ಜಯವಾಗಲಿ ಎನ್ನುವಂತಹ ಜಯಘೋಷ. ಸಾಮಂತಾದಿ ಅರಸು ಮಕ್ಕಳೆಲ್ಲ ಕಪ್ಪ ಕಾಣಿಕೆಯನ್ನ ತಲೆಯ ಮೇಲೆ ಹೊತ್ತು ತಂದು ಪದ ತಲದಲ್ಲಿ ಇಟ್ಟು ಶರಣು ಬರುವಂತಹ ಆ ಕಾಲಕ್ಕೆ ನಾ ಅವರನ್ನೆಲ್ಲ ಮಾಡಿಸುತ್ತಲಿದ್ದೆ. ಏರಬೇಕು ಹೋಗಬೇಕು ಅಂತ ಆದ್ರೆ ಈ ದುರ್ಯೋಧನನಿಗೆ ಆನೆಯ ಮೇಲೆ ಹೋಗುವುದಕ್ಕೆ ವ್ಯವಸ್ಥೆಗಳೇನು ಅಲ್ಲ, ರಥದ ಮೇಲೆ ಸಾಗಿಸುವಂತಹ ನನ್ನ ಪಟಸ್ತೋಮದವರು ನನ್ನಲ್ಲಿ ಒಡಗೂಡಿಕೊಂಡವರು ಎಷ್ಟು ಮಂದಿ. ಯಾವತ್ತೂ ಇರಬೇಕಾದಂತಹ ಯಾವತ್ತೂ ಇರಬಹುದಾದಂತಹ ಆ ಎಲ್ಲ ಸಕಲ ಸೌಭಾಗ್ಯಗಳನ್ನೇ ಕಳಕೊಂಡು ಈ ಹೊತ್ತಿನಲ್ಲಿ ಈ ಕುರುಧಾರಿಣಿಯಲ್ಲಿ ನಾ ಏಕಾಂಗಿಯಾಗಿಯೇ ಸಾಗುತ್ತಾ ಇದ್ದೇನಲ್ಲ. ಒಟ್ಟಿಟ್ಟು ತೋರಿಸಿದ್ರೆ ಕೆಟ್ಟವನ್ನಾದರೂ ತತ್ತೇನೆ ಒಡೆಯ ಎನ್ನುವ ಹಾಗೆ ಎದೆ ತಟ್ಟಿಕೊಂಡು ಹೇಳುತ್ತಾ ಇದ್ದಂತಹ ನನ್ನ ಕಿಂಕರರು, ನನ್ನ ಬೆವರು ಬಿದ್ದಲ್ಲಿ ರಕ್ತವನ್ನ ಚೆಲ್ಲುತ್ತೇನೆ ಎಂದು ಹೇಳುತ್ತಾ ಇದ್ದಂತಹ ನನ್ನ ಸಹೋದರರು. ಆದರೆ ಈ ಹೊತ್ತಿನಲ್ಲಿ ಎಲ್ಲವನ್ನ ನಾ ಕಳ್ಕೊಂಡಿದ್ದೇನೆ. ನಾನಿದ್ದೇನೆ ನಾನಿದ್ದೇನೆ ಎಂದು ಆಡುತ್ತಾ ಇದ್ದವರ ಹೇಳವನ್ನ ದಾಟಿ ತುಳಿದು ಹೋಗಬೇಕಾದಂತಹ ಸ್ಥಿತಿ ಬಂತಲ್ಲ. ಸುಯೋಧನ, ನಮ್ಮಿಂದ ಏನಾಗಬೇಕು ಅಂತ ಕೇಳುವುದು ಬೇಡ. ಒಡೆಯ, ನಿನಗೇನಾಯ್ತು ಅಂದು ಕೇಳುವುದಕ್ಕೂ ಈ ಹೊತ್ತಿನಲ್ಲಿ ನನ್ನವರು ಅಂತ ಯಾರು ಇಲ್ಲದೆ ಹೋದರು. ಯಾಕೆ ಹೀಗಾಯ್ತು, ಯಾರಿಂದ ಹೀಗಾಯ್ತು ಎನ್ನುವ ಹಾಗೆ ಬಹಳಷ್ಟು ಯೋಚಿಸಿ ನೋಡಿದೆ. ಒಂದಂತೂ ಸತ್ಯ ಗೊತ್ತಾಯ್ತಲ್ಲ, ವ್ಯಕ್ತಿಯೊಬ್ಬನಿಗೆ ಫಲ ಇರಲಿ ಸಂಪತ್ತಿರಲಿ ಆದರೆ ಅನುಭವಿಸುವಂತಹ ಯೋಗವೇ ಇಲ್ಲದೆ ಇದ್ರೆ ಆ ವ್ಯಕ್ತಿ ಏನು ತಾನೇ ಮಾಡುತ್ತಾನೆ. ಈಗ ನನಗಾದ ಸ್ಥಿತಿ ಅದಿವೇ ಅಲ್ವೇ. ಇನ್ನಿತ್ತು ಇದಕ್ಕೆ ನಾನು ಏನು ಹೇಳಬೇಕು? ನನ್ನ ಬಲದ ಕೊರತೆ, ನನ್ನವರ ಬಲದ ಕೊರತೆ ಅಲ್ವಲ್ಲ. ಏನಿತ್ತು ಬಲವಿರಲು, ಏನಿತ್ತು ಸಂಪದ ವಿರಲು,
ಏನಿತ್ತು ಬಟಾಣಿ ನಾನು ಯಾವುದಿದ್ರೆ ಏನು ಪ್ರಯೋಜನ? ಇರಬೇಕಾದಂತಹ ದೈವ ಬಲವೇ ಆ ವ್ಯಕ್ತಿಗಳದೇ ಇದ್ರೆ ತನ್ನ ಬದುಕಿನಲ್ಲಿ ಏನನ್ನು ತಾನೇ ಸಾಧಿಸುವುದಕ್ಕೆ ಸಾಧ್ಯವಾಗುತ್ತದೆ? ಎಲ್ಲವನ್ನು ಚಕ್ರವರ್ತಿ ಪೀಠ ಸಿಕ್ಕಿದೆ, ಓಲೈಸಿಕೊಂಡಂತಹ ಬಟ ಸ್ತೋಮ ಅನೇಕರಿದ್ದಾರೆ, ಅನುಭವಿಸುವುದಕ್ಕೆ ಸಕಲ ಸಂಪದವೂ ಉಂಟು. ಆದರೆ ದೈವ ಬಲ ವಿಹೀನನಾಗಿ ಬಿಟ್ಟಿನಲ್ಲ ನಾನು. ಕಾಲ ಗರ್ಭದ ಒಳಗೆ ಏನೆಲ್ಲ ಇದೆ ಅನ್ನೋದನ್ನ ಒಬ್ಬ ವ್ಯಕ್ತಿ ತಿಳಿತಾ ಇದ್ರೆ ಆತ ಎಷ್ಟೋ ಎತ್ತರಕ್ಕೆ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತದೆ. ಅದನ್ನ ತಿಳಿಯುವುದಕ್ಕೆ ಅಸಾಧ್ಯನಾಗಿ ತನ್ನ ಬದುಕಿನಲ್ಲಿ ಏನು ಇಳಿತ ಎರಡನ್ನೂ ಅನುಭವಿಸುತ್ತಾನೆ. ಇದಕ್ಕೆ ಬೇರೆ ಸಾಕ್ಷಿ ಬೇಕೇ? ಕೌರವನ ಬದುಕೇ ಸಾಕಲ್ವೇ? ದೈವ ಬಲ ವಿಹೀನನಾಗಿ ಬಿಟ್ಟೆ. ಕುರುಕ್ಷೇತ್ರದಲ್ಲಿ ಪ್ರತಿಕೂಲ ಅವಸ್ಥೆಯಲ್ಲಿ ನಾಶಕ್ಕೆ ಬಿಟ್ಟೆ. ಯಾವಾಗ ಪರಿಸ್ಥಿತಿ ನಮಗೆ ಅನುಕೂಲವಾಗಿಲ್ವೋ, ಪ್ರತಿಕೂಲ ಒದಗಿ ಬರ್ತದೋ, ಆವಾಗ ನಮ್ಮ ಜಾಗ್ರತೆಯನ್ನು ನಾವು ಮಾಡಿಕೊಳ್ಳಲೇಬೇಕಾಗುತ್ತದೆ. ಪ್ರತಿಕೂಲ ಅವಸ್ಥೆಯಲ್ಲಿರುವಂತಹ ನಾನು ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಭೀಮಸೇನಿಂದ ತಪ್ಪಿಸಿ ಓಡಿದ್ರೆ ತಪ್ಪಾದೀತೆ ಇಲ್ವಲ್ಲ? ಇಂದ್ರ ದಿಶಾಭಿಮುಖವಾಗಿ ಸಾಗಿ ಬಂದವನು ನಾನು. ಯಾಕೆ ಈ ದಿಕ್ಕನ್ನೇ ಉದ್ದೇಶಪಟ್ಟು ನಾನು ಹುಡುಕಿಕೊಂಡು ಬಂದೆ? ನನ್ನಜ್ಜ ಭೀಷ್ಮರು ಆ ದಿಕ್ಕಿನಲ್ಲಿ ಅಲಿವೆ, ಸರಳ ಶೈಲಿಯಲ್ಲಿ ಒಳಗಿರುವುದು. ಅಜ್ಜನನ್ನ ನೋಡಿದ್ರೆ ಏನಾದರೂ ಪರಿಹಾರ ಸಿಕ್ಕೀತು ಎನ್ನುವಂತಹ ವಿಶ್ವಾಸದಿಂದಲ್ವೇ ನಾ ಹೊರಟು ಬಂದದ್ದು. ಸರಿ ಸರಿ, ಭೀಮಸೇನನ ಕಣ್ಣಿಗೆ ಮಣ್ಣನ್ನ ಎರಚಿ ಪಲಾಯನ ಸೂತ್ರವನ್ನ ಕೈಗೊಂಡು ಯಾವುದಕ್ಕೂ ಇದೇ ಪಥವನ್ನ ಅನುಸರಿಸಿ ನಾ ಮುಂದೆ ಸಾಗುತ್ತೇನೆ. ಇದೇ ಪಥವನ್ನ ನಾ ಅನುಸರಿಸಿ ಮುಂದೆ ಸಾಗುತ್ತೇನೆ. ಸಂಪೂರ್ಣವಾಗಿ ನಂಬುವುದಕ್ಕೂ ಸಾಧ್ಯ ಆಗುತ್ತಾ ಇಲ್ಲ. ಒಳ್ಳೆಯ ಕೌರವೇ
ಚಕ್ರ ಚಾಮರಗಳ ಕಾಡ್ತಾ ಇಲ್ಲ, ಅರಮನೆಯ ಪರಿವಾರವನ್ನು ಕಾಡ್ತಾ ಇಲ್ಲ. ಏನು ಮಾಡಿ ಎಲ್ಲಿದ್ದಾರೆ? ಈ ಹಸ್ತಿನಾವತಿಯಲ್ಲಿ ಅಂತ ಒಂದು ಭೀಕರದ ಅಂತ ಬರಗಾಲವಾಗಲಿ,
ಅನಾವೃಷ್ಟಿಯಾಗಲಿ ಅತಿವೃಷ್ಟಿಯಾಗಲಿ ಬಂದದ್ದುಂಟೆ ಎಂಬಲ್ಲಿಗೆ ನೀನು ಸರಿಯಾದಂತಹ ಆಡಳಿತವನ್ನು ನಡೆಸ್ತಾ ಇದ್ದೀಯ ಎನ್ನುವುದು ಸ್ಪಷ್ಟ. ಅದನ್ನೆಲ್ಲ ಕಂಡಂತಹ ಕಣ್ಣುಗಳು ನಮ್ಮದಾಗಿತ್ತು. ಆದರೆ ಅಂತಹ ನೀನು ಈ ಹೊತ್ತು ಎಲ್ಲರನ್ನ ಬಿಟ್ಟು ಏಕಾಂಗಿಯಾಗಿ ಹೆಣಗಳ ಮನೆಯ ಮೇಲೆ ಒಂದೊಂದೇ ಒಂದೊಂದೇ ಹೆಣ್ಣೆ ನಡೆದು ಏಕಾಂಗಿಯಾಗಿ ಸಾಗುತ್ತಾ ಇದ್ದೇನೆ ಪ್ರಭು, ಸಾಗುತ್ತಾ ಇದ್ದೇವೆಲ್ಲ. ಇವತ್ತಲ್ಲ, ನಿನ್ನ ಭಾಗ್ಯವನ್ನು ಕಂಡಂತಹ ಕಣ್ಣುಗಳು ಇವು. ಈ ಹಿಂದೆ ಬಿಡದೆ ಬಾಗುತ್ತಾ ಮಂದವಾಗ್ಯರು ನಾವು.
Oh, this is good.
ಸಂಜಯ
ವಿಶಾಲವಾದಂತಹ ವನ ಪ್ರದೇಶವನ್ನ ಆಶ್ರಯಿಸಿಕೊಂಡು ಅದೆಷ್ಟೋ ಪ್ರಾಣಿಗಳು ಪಕ್ಷಿಗಳೆಲ್ಲ ಬದುಕುತ್ತಾವೆ. ನಳ ನಳಿಸುತ್ತಾ ಇದ್ದಂತಹ ಆ ವನದಲ್ಲಿ, ಹಸನಾಗಿ ಬೆಳೆದಂತಹ ವನ ಪ್ರದೇಶದಲ್ಲಿ ಎಷ್ಟು ಸಂತೋಷದಿಂದ ಅವುಗಳೆಲ್ಲ ಕಾಲವನ್ನು ಕಳೀತಾವೆ. ಆದ್ರೂ ಘೋರ ಬರಗಾಲ ಬಂದು ಆ ವನವೇ ಸುಟ್ಟು ಕರಗಿ ಕಮರೆ ಹೋಯ್ತು ಅಂತಾದರೆ ವನವನ್ನ ಆಶ್ರಯಿಸಿಕೊಂಡಂತಹ ಪ್ರಾಣಿ ಪಕ್ಷಿಗಳೆಲ್ಲ ದಿಕ್ಕಾಮಾರವಾಗಿ ಓಡಿ ಹೋಗುತ್ತದೆ. ಸತ್ಯ, ಅದಕ್ಕೆ ತಪ್ಪು ವನದ ಹೇಳು. ಘೋರ ಬರಗಾಲ ಬಂದದ್ದೇ ಅಲ್ವೇನು ಕಾರಣ? ಈಗ ಕೌರವನ ಬದುಕಿನಲ್ಲಿ ಆಗುತ್ತಾ ಇದ್ದದ್ದು ಹಾಗೆ. ಸತ್ಯ, ನನ್ನನ್ನ ಓಲೈಸಿಕೊಂಡು ಅನೇಕರು ಇದ್ರು, ಆದ್ರೆ ಈ ಹೊತ್ತಿನಲ್ಲಿ ಎಲ್ಲ ನನ್ನಿಂದ ದೂರವಾಗಿ ಹೋದ್ರು, ಸತ್ತು ಹೆಣವಾಗಿ ಉರುಳಿದ್ರು. ಇದಕ್ಕೆ ಕಾರಣ ನಾನು ಅಂತ ನನ್ನನ್ನು ಆಕ್ಷೇಪ ಮಾಡ್ತೀಯೇನು? ನೀನೊಬ್ಬನೇ ಕಾರಣ ಅಲ್ಲವೇ? ವಿಧಿ ಬರೆದಾದಿ ಅಕ್ಷರಕ್ಕಿಂತ ಪ್ರತಿಕೂಲಾದಿಗಳು ಏನು? ನನ್ನ ಹಣೆಯಲ್ಲಿ ವಿಧಿ ಹೀಗೇ ಆಗಬೇಕು ಅಂತ ಬರೆದಿದ್ರೆ ಅದನ್ನ ತಪ್ಪಿಸುವುದಕ್ಕೆ ನಾನು ಯಾರು ಹೇಳು? ತಪ್ಪದು 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 ಬಾರದು. ಹಾಗೆ ವಿಧಿ ಬರೆದ ಹಾಗೆ ನಾ ಮಾಡುತ್ತಾ ಇದ್ದೇನೆ ಹೊರತು ನನ್ನ ಕೈಯಿಂದ ಏನು ನಡೆಯುತ್ತಾ ಇಲ್ಲ. ಇಲ್ಲಿ ಸದ್ಯ ನನ್ನ ಕೈಯಲ್ಲಿ ಏನು ನಡೆಯುತ್ತಾ ಇಲ್ಲ ಪ್ರಭು. ವಿಧಿಯಾಟವೇನೆಂದ ಜಗವೆಲ್ಲ ಅವನ ಕೈಗೊಂಬೆ ಎನ್ನುವುದು ನಿನಗೆ ತಿಳಿಯದಂತಹ ವಿಷಯ ಏನು ಅಲ್ಲ. ಆದರೂ ವಿಧಿಜ ಬದುಕುತ್ತೇನೆ, ವಿಧಿಯನ್ನು ಎದುರಿಸ್ತೇನೆ ಎನ್ನುವ ಹಾಗೆ ಛಲದಿಂದಲೇ ಬದುಕಿದವ ನೀನು. ಆದರೆ ಈಗ ಮಾತ್ರ ನಾನು ಹೀಗೆ ಮಾಡುವುದಕ್ಕೆ ಎಲ್ಲವೂ ವಿಧಿ 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 ಎನ್ನುವ ಹಾಗೆ ಹೇಳುತ್ತಾ ಇದ್ದೀಯಲ್ಲ ನೀನು. ಹಾಗಿದ್ರೆ ವಿಧಿಯ ಕುರಿತಾಗಿ ಈಗ ನಂಬಿಕೆಯನ್ನು ಹೊಂದಿದ್ದೀಯಂತೆ ಕಾಣುತ್ತದೆ. ಮುಂದೆ ನಿನ್ನ ನಿಲುಮೆ ಏನು ಅಂತ ನನಗೆ ಅರ್ಥ ಆಗುತ್ತಾ ಇಲ್ಲ. ಕೆಲವೋ ಖಂಡಿತ ಬದಲಾಗಿ ಆಗುತ್ತದೆ. ಕೌರವ ಹುಟ್ಟಿತ್ತು ಚಲದಾಗಿ, ಚಲದಂತ ಚಕ್ರೇಶ್ವರ ಎನ್ನುವ ಹಾಗೆ ಈ ಪ್ರಪಂಚ ನನ್ನನ್ನು ಗುರುತಿಸಿದೆ. ಹೌದು, ನಾನು ಹಾಗೆ ಬದುಕುತ್ತೇನೆ, ನಾ ಹಾಗೆ ಬದುಕಬೇಕು. ಸಂಜಯ, ಇದು ಮುಂದಿನ ನನ್ನ ನಿಲುವನ್ನ ಕೇಳು. ಹೇಳುತ್ತೇನೆ, ಇನ್ನೊಂದು ದಿವಸ ಕಳೆಯಲಿ, ನಾಳೆ ಬೆಳಗಾಗಲಿ ನನ್ನ ಆಜನ್ಮ ಹಗೆಗಳಾದಂತಹ ಪಾಂಡವರ ತಲೆಯನ್ನು ಈ ಪೃಥ್ವಿಯಲ್ಲಿ ನಿಷ್ಪಾಂಡವ ಪೃಥ್ವಿಯನ್ನಾಗಿಸುತ್ತೇನೆ, ನಿಷ್ಪಾಂಡವ ಪೃಥ್ವಿಯನ್ನಾಗಿಸುತ್ತೇನೆ. ಇನ್ನು ಛಲದ ಮಾತನ್ನು ಕೇಳಿದಾಗ ಸಂತೋಷ ಆಗುತ್ತದೆ ಪ್ರಭು. ಆದರೆ ಹಿಮ್ಮಡಿಯ ಹಿಂದೆ ಕುಸುಗುಡುತ್ತಾ ಬರುವ ಘಟ ಸರ್ಪದಂತೆ ನಿನ್ನ 99 ಮಂದಿ ಸಹೋದರ ನುಂಗಿರುವಂತಹ ಯೋಚನೆ ಮಾಡಬೇಕಾಗುತ್ತೆ. ನಿನ್ನ ಬಲ ಬಿಡದಂತೆ ಇದ್ದಂತಹ
ನರ ಮೂರು ಲೋಕದ ಪ್ರತಾಪಿ ನರನ ಪ್ರತಾಪ ಈ ಕೌರವನ ಮುಂದೆ ನಡೆಯಲಿಕ್ಕಿಲ್ಲ. ಆಮೇಲಿದ್ದಂತಹ ನಕುಲ ಸಹದೇವರು ಈ ಕೌರವನಿಗೆ ಲೆಕ್ಕಕ್ಕಲ್ಲ, ಮೆಕ್ಕಿನ ಪಟರು ಮೀರಿ ಬಂದ್ರು ಅಂತಾದ್ರೆ ಅವರನ್ನ ಲೆಕ್ಕಕ್ಕಿಲ್ಲದೆ ಹಾಗೆ ತೊಂದು ಮುಗಿಸು. ಸಂತೋಷ ಆಗುತ್ತದೆ ಕುರುಕ್ಷೇತ್ರದಲ್ಲಿ ನಡೆಯುವಂತ ಎಲ್ಲ ವಿದ್ಯಮಾನಗಳನ್ನು ಕೇವಲ ಅಂಗೈಯನ್ನು ನೋಡಿ ನಿನ್ನ ತಂದೆಯಾದಂತಹ ಧೃತರಾಷ್ಟ್ರ ಭೂಪತಿಗೆ ಹೇಳ್ತಾ ಇದ್ದವ ನಾನು. ಆದ್ರೆ ಈ ಹೊತ್ತಿಗೆ ಈ ಕುರುಕ್ಷೇತ್ರ ಮರೆಯಾಗಿ ಹೋದದನ್ನು ತಿಳಿಸಿದಾಗ ನನ್ನ ಮಗನನ್ನು ನೋಡಿಕೊಂಡು ಬಾ ಸಂಜೀವೋ ಎನ್ನುವ ಹಾಗೆ ನನ್ನನ್ನು ಅಟ್ಟಿದ್ದಾರೆ. ಆ ಕುರುಡು ದೊರೆಗೆ ನಾನೇನು ಪಂದಗತಿ ಧೈರ್ಯವನ್ನು ಹಸ್ತಿನಾವತಿಯ ಸಾಮ್ರಾಟನು ಆಗಿದ್ದಾನೆ. ಕ್ಷಾತ್ರಿಯರಿಗೆ ಇರಬೇಕಾದಂತಹ ಯಾವ ರಣಕ್ಷೇತ್ರ ಉಂಟೋ ಆ ರಣಕ್ಷೇತ್ರದಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸುತ್ತಾ ಇದ್ದಾನೆ. ಈ ಜನ್ಮದಲ್ಲಂತೂ ನಿಮ್ಮ ಮಗನಾಗಿ ನಿಮ್ಮ ಋಣವನ್ನ ತೀರಿಸಲಿಕ್ಕಾಗಿಲ್ಲ. ಮುಂದಿನ ಒಂದು ಜನ್ಮ ಉಂಟು ಅಂತಾದ್ರೆ ಮತ್ತೆ ನಿಮ್ಮ ಮಗನಾಗಿಯೇ ಬಂದು ನಿಮ್ಮ ಸೇವೆಯನ್ನ ಮಾಡುತ್ತಾ ನಿಮ್ಮ ಋಣದಿಂದ ಮುಕ್ತನಾಗುತ್ತಾನೆ ಸುಯೋಧನ ಅಂತ ಹೇಳಿ ಸಮಾಧಾನ ಪಡಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ದೊರೆಯೇ ನಾರಿ ಉಭಯ ಕುಲೋದ್ಧಾರಿಣಿ ಅಂತ ಹೇಳಿದ್ರು. ತಾನು ಹುಟ್ಟಿದ ಮನೆಯನ್ನು ಮೆಟ್ಟಿದ ಮನೆಯನ್ನು ಉದ್ಧರಿಸುವಂತಹ ಸಾಮರ್ಥ್ಯ ಯೋಗ್ಯತೆ ಭಾಗ್ಯ ಇರುವುದು ಹೆಣ್ಣಿಗೆ ಹೊರತು ಗಂಡಿಗಲ್ಲವಲ್ಲ ಪ್ರಭು. ಹಾಗೆಯೇ ನಿನ್ನ ಮನೆಯನ್ನು ಬೆಳಗ ಮನವನ್ನು ಬೆಳಗಿದಂತಹ ನಿನ್ನ ಮಡದೆ ಭಾನುಮತಿ ಮೂಕವಾಗಿ ರೋಧಿಸ್ತಾ ಇದ್ದಾಳೆ. ಅವಳಿಗೆ ಏನು ಹೇಳು ತುರುಣಿಗಂದಿ ಧೈರ್ಯ ಮರ ಮೆಚ್ಚಿದ ಮಡದಿ ಬಾಗುವ
ನನ್ನನ್ನ ಕ್ಷಮಿಸು ಕ್ಷಮಿಸು ಕ್ಷಮಿಸು. ಹಿಂದಿನದೆಲ್ಲ ನೆನೆದು ನೆನೆದು ನಾ ಕಣ್ಣೀರನ್ನು ಸುರಿಸುತ್ತಾ ಇಲ್ಲೇ ನಿಂತಂತಾದ್ರೆ ನನ್ನ ಮಗೆಯಾದಂತಹ ಭೀಮಸೇನ ನನ್ನ ಬೆನ್ನಕ್ಕೆ ಅವನ ಕೈಗೆ ಸಿಕ್ಕಿದೆಯಂತಾದ್ರೆ ನನ್ನನ್ನ ಬದುಕುವುದಕ್ಕೆ ಬಿಡಲಾರ. ಹೋಗುತ್ತೇನೆ. ಸಂಜಯನಿಗೆ ಕೊಟ್ಟ ಮಾತಿನ ಪ್ರಕಾರವಾಗಿ ದ್ವೈಪಾಯನ ಸರೋವರದಲ್ಲಿ ನಾ ಅಡಗುತ್ತೇನೆ. ಆದರೂ ನೇರವಾಗಿ ನಾ ಸರೋವರದಲ್ಲಿ ಮುಳುಗಿದ್ದೆ ಅಂತಾದ್ರೆ ಎಲ್ಲಿ ಆದರೂ ಭೀಮನೋ ಭೀಮನ ಕಡೆಯವರಿಗೆ ಈ ವಿಷಯ ತಿಳಿಯಿತು ಅಂತಾದ್ರೆ ಅನುಮಾನ ಹೆಚ್ಚಾಗುತ್ತದೆ. ಹಾಗಾಗಿ ಒಂದು ದಾರಿ ಉಂಟು, ಹಿಂಗಾಲಿನಿಂದ ಹೋಗ್ತೇನೆ. ಯಾರಾದರೂ ನೋಡಿದವರಿದ್ರೆ ಯಾರೋ ನೀರು ಕುಡಿಯಲಿಕ್ಕೆ ಬಂದಿರಬೇಕು, ನೀರನ್ನ ಕುಡಿದು ಹೋಗಿರಬಹುದು ಅಂತ ಭಾವಿಸ್ತಾರೆ. ಆದ್ದರಿಂದ ಅಜ್ಜ ವಿಶ್ವಾಚಾರ್ಯರು ಹೇಳಿದಂತಹ ಜಲಸ್ತಂಭನ ವಿದ್ಯೆಯನ್ನ ಸ್ಫುಟಿಸುತ್ತಾ ದ್ವೈಪಾಯನ ಸರೋವರದಲ್ಲಿ ಬಿಡುತ್ತೇನೆ. ದ್ವೈಪಾಯನ ಸರೋವರದಲ್ಲಿ ಬಿಡುತ್ತೇನೆ. ಗಂಗಾ